ಇಪ್ಪತ್ತೊಂದು ಪರ್ಸೆಂಟ್ ಇರ್ತಕ್ಕಂತವರಿಗೆ ಒಂದು ಸೀಟು ಐದು ಪರ್ಸೆಂಟ್ ಆರು ಪರ್ಸೆಂಟ್ ಇರೋರಿಗೆ ಎರಡೆರಡು ಸೀಟು ಈ ವಿಧಿ ಇಲ್ಲ ಏನು ಮಾಡ್ತೀರಿ ವಿಧಿ ಇಲ್ಲ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ पार्लमेट चुनाव असम्ली चुनाव बंद योचना जे डी एस इंडिपेडे आर सी बर्बाद अद्यक्षर ट्रैंगल फैट मंड्या तुमकूर ऐल हासन ऐल कोल ट्रैंगल फैट ನಾಲ್ಕು ಇಲ್ಲೇ ಆಯ್ತಲ್ಲ ನಿಮಗೆ ಮೈಸೂರು ರೂರಲ್ ಗೆಲ್ತಿದ್ವಿ ಟ್ರ್ಯಾಂಗಲ್ ಫೈಟ್ನಲ್ಲಿ ಅದಾದ ಮೇಲೆ ಏನಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ್ ಗೆಲ್ತಿದ್ವಿ ಟ್ರ್ಯಾಂಗಲ್ ಫೈಟ್ನಲ್ಲಿ ಇವರು ಕೇವಲ ಒಂದು ಮಂಡ್ಯ ಸೀಟಿಗೆ ಏನೋ ಸಿಗತ್ತೆ ಅಂತೇಳಿ ಈಗ ಸೋಮಲತಾ ಅಮ್ಮನವ್ರು ಏನು ಮಾಡ್ತಾರೆ ಅನ್ನೋದು ನೋಡ್ಬೇಕು ಈಗ ಈಗ ತುಮಕೂರಿನಲ್ಲಿ ಹೊಡೆದಾಟ ಕೃಷ್ಣಪ್ಪ ಎಮ್ ಎಲ್ ಎ ನಾನು ಹೇಳಿದ್ದೆ ಆಗಲ್ಲ ನೀವು ನೀರಿನಲ್ಲಿ ಎಣ್ಣೆ ಹಾಕಿದರೆ ಎಣ್ಣೆ ನೀರು ಬರೆಯಕ್ಕೆ ಸಾಧ್ಯವೇ ಇಲ್ಲ ಬಿ ಜೆ ಪಿಗೂ ಜೆ ಡಿ ಎಸ್ಸಿಗೂ ಸಂಬಂಧವೇ ಬರಲ್ಲ ಈಗ ಕನ್ಯಾವಾಗ ಏನಿದೆ ಅಂದರೆ ಈಗ ಮಂಡ್ಯದಲ್ಲಿ ಸುಮಾರು ಎರಡು ಲಕ್ಷ ಊಟನ ಜೆ ಡಿ ಎಸ್ ಕಳ್ಕೊಂಡಿದೆ ಈಗ वस्ते 2.5 लाख वोट मुस्लिम्स ಇದೆ ದಲಿತರು ಇದೆ 2 ಲಕ್ಷ ಕುರುಬರು ಇದೆ ಇನ್ನು ಒಕ್ಕಲಿಗರು ಪುಟ್ಟಪ್ಪನವರು ರಾಷ್ಟ್ರಕವಿ ಪುಟ್ಟಪ್ಪನವರನ್ನ ಒಪ್ಪುವಂತ ಒಕ್ಕಲಿಗನ ಬಿಜೆಪಿ ವೋಟ್ ಹಾಕಲ್ಲ ಮಂಡ್ಯಾ ಬಾರಿ ಪ್ರಭುತ್ವ ಆದಂತ ಜಿಲ್ಲೆ ಅದು ಎನೆ ಆ ಕುಮಾರಸ್ವಾಮಿಗೆ ಆರೋಗ್ಯ ದೇವರು ಒಳ್ಳೇದು ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ ದೇವೇಗೌಡ್ರೆ ಕೊನೆ ಕಾಲದಲ್ಲಿ ಈ ಪರಿಸ್ಥಿತಿ ಆಗಬಾರ್ದಾಗಿತ್ತು ಆಗೋಗಿದೆ ಇನ್ನು ನಮ್ಮದು ಕೇಸು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಹಾಕಿದ್ವಿ ಟ್ರೈಲೇ ನಡೆಸ್ಲಿಲ್ಲ ಅವರು ಮೇಂಟೈನಬಲ್ ಅಲ್ಲ ಅಂತ ಡಿಸ್ಮಿಸ್ ಮಾಡಿಬಿಟ್ರು ವಿಚಿತ್ರವಾದಂಥ ನ್ಯಾಯ ಇದು ಹೈಕೋರ್ಟಿಗೆ ಆತ್ಮಹತ್ಯೆ ಹಾಕಿದ್ದೀವಿ ಇವತ್ತು ಅವ್ರಿಗೆ ಕೋರ್ಟ್ನಿಗೆ ನಾ ಕೇಳಿದ್ದು ಇಷ್ಟೇನೆಯ ಜನತಾದಳ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾನು ಅಧ್ಯಕ್ಷನಾಗಿ ಎಲೆಕ್ಟ್ ಆಗಿದ್ದೀನಿ ನನ್ನನ್ನು ತೆಗೆದಿರೋ ಸರಿ ಇದೇ ಇಲ್ಲ ಹೇಳಿ ಅಂತ ಅದನ್ನು ಕೋರ್ಟು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಅದನ್ನು ಟ್ರೈಲ್ ಇರ್ತಿಲ್ಲ ಆದರೂ ನನಗೆ ನ್ಯಾಯಾಂಗದಲ್ಲಿ ವಿಶ್ವಾಸ ಇದೆ ಹೈಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನಕ್ಕಂಥದ್ದು ನಿರೀಕ್ಷಣೆ ಇದ್ದೇನೆ ಕಾರಣ ಲಕ್ಷಾಂತರ ಜನ ಕಾರ್ಯಕರ್ತರು ನಿರೀಕ್ಷಣೆಯಲ್ಲಿದ್ದಾರೆ ಮಾರ್ಚ್ ಹನ್ನೊಂದನೇ ತಾರೀಕು ಆದಮೇಲೆ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಹೊರಡ್ತಾ ಇದ್ದೀವಿ ನಾವು